ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹಲೋ ಅಪ್ಪ, ಅದೇ ಬೇಕು ಕದೇ ತಗಿ. ಆ ಡುಬಾಕೋರ್ ಬಾಬುಗೆ ಫೋನ್ ಮಾಡಿ ಹೇಳಿನಿ, ಜೀಪು ಗ್ಯಾರೇಜ್ ಅಲ್ಲಿ ಇದ್ದಂತೆ, ಇನ್ನೇನು ರೆಡಿ ಆಗ್ಬಿಡ್ತದೆ, ಹೋಗಿ ಎತ್ಕೊಂಬಿಡಪ್ಪ. ಓ ಹೌದಾ, ಸೂಪರ್ ಗೌಡ್ರೆ. ಅಂದಾಗೆ ಗ್ಯಾರೇಜ್ ಅಲ್ಲಿ ಬರುತ್ತೆ? ಅದು ಬರಲ್ಲ, ನೀನೇ ಅಲ್ಲಿಗೆ ಹೋಗ್ಬೇಕು. ಯಾ ಅದೇ ಗೌರಿಪುರದ 22ನೇ ಕ್ರಾಸಲ್ಲಿ ಕೊನೆಯಲ್ಲಿ ಒಂದು ಬಿಲ್ಡಿಂಗ್ ಅದಲ್ಲ, ಅದೇ ಗ್ಯಾರೇಜ್. ಹಾ ಸರಿ ಗೌಡ್ರೆ, ಥ್ಯಾಂಕ್ ಯು. ತಗೊಂಬಿಟ್ಟು ಕೊನೆಗೆ ನಮ್ಮನ್ನ ಮರಿಬೇಡಪ್ಪ. ಓಕೆ ಓಕೆ, ಫೋನ್ ಪೇ ಮಾಡ್ತೀನಿ. ಹಂಗಾರು ಸರಿ, ಇಕ್ಕು ಫೋನ್ನ. ಹಾಗೆ ಜೀಪ್ ಏನೋ ರೆಡಿ ಆಯ್ತು, ಮನೆಗೆ ಹೋಗಿ ರೆಡಿ ಆಗ್ಬಿಡೋಣ. ಗುಲಾಬಿ ಅವರು ರೆಡಿ ಆಗಿರ್ತಾರೆ. ಬಾಸ್ ಬಾಸ್, ಈ ಪಾಪಿನ ಕ್ಷಮಿಸ್ಬಿಡಿ ಬಾಸ್. ಇಲ್ಲ, ಈ ಪಾಪಗ ಕ್ಷಮೆನೇ ಇಲ್ಲ ಬಾಸ್. ಹೊಡಿರಿ ಬಾಸ್, ನನ್ನ ಕೆನ್ನೆಗೆ ಪಟ ಪಟ ಆಯ್ತು. ಹೊಡಿರಿ ಬಾಸ್. ಯಾಕೋ ಏನಾಯ್ತು? ಹೊಡಿರಿ ಬಾಸ್ ಹೇಳ್ತೀನಿ. ಹೊಡಿ ಅಂತ ತಪ್ಪೇನ್ ಮಾಡ್ದ ಬಾಸ್? ಹೊಡಿರಿ ಬಾಸ್. ಇಲ್ಲ ಸಾಕಾಗಲ್ಲ, ಹೊಡಿರಿ ಬಾಸ್. ಈಗ ಹೇಳೋ ಅದೇನ್ ತಪ್ಪು ಮಾಡ್ದೆ? ಯಾವ ಬಾಯಿಲಿ ಅಂತ ಹೇಳಿ ಬಾಸ್. ಇರೋ ಬಾಯಿಂದಾನೆ ಹೇಳ ಬಾಸ್. ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ತಾಯಿಯೇ ಮಗನ್ಗೆ ವಿಷ ಕೊಟ್ಟು ಕುಡಿ ಅಂದ್ಲಲ್ಲ, ನನ್ಗೆ ಈಗ ನೀವೇ ಭಕ್ತ ಪ್ರಹ್ಲಾದ ಅನ್ಸಿದೆ ಬಾಸ್. ಏನು ಅಂತ ಕೆಟ್ಟ ಸುದ್ದಿ ಬಾಸ್? ನಾನು ಹೇಳೋ ಸುದ್ದಿ ಕೇಳಿ ಈ ಬಂಡೆಗೆ ಚಕ ಚಕ ತಲೆ ಚಚ್ಕೊಂಡು ಬ್ಯಾಂಡೇಜ್ ಹಾಕ್ಸ್ಕೊಳ್ಳಲ್ಲ ಅಂತ ಮಾತು ಕೊಡಿ ಬಾಸ್. ಸರಿ ಆಯ್ತು ನೋಡ, ನೀನ್ ಅನ್ಕೊಂಡಂಗ ನನ್ಗೆ ಏನು ಆಗಲ್ಲ, ಯಾಕೆಂದ್ರೆ ನಾನು ಗಟ್ಟಿ, ನನ್ನ ಮನ್ಸು ಗಟ್ಟಿ. ಅದೇನಂತ ಹೇಳು, ನಿನಗೆ ಹೇಳಕ್ ಬಂದಿರೋದು ಅಸಮರ್ಥ ವಿಷಯ ತಾನೆ? ಇನ್ಯಾರ ವಿಷಯ ಬಾಸ್? ಅಸಮರ್ಥ ಗುಲಾಬಿ ವಿಷಯ ಹೇಳ್ಬಿಟ್ರೆ ನೀವು ತಲೆ ಕೆಡಿಸ್ಕೊಂಡು ಹುಚ್ಚರ ಆಗ್ಬಿಡ್ತೀರಾ ಬಾಸ್. ಏನೋ ಹೇಳ್ತಾ ಇದೀಯಾ? ಇವತ್ ಹೇಳ, ನಾಳೆ ಹೇಳ. ಈಗ ಹೇಳಲಿಲ್ಲ ಅಂದ್ರೆ ನಾನೇ ಸಾಯಿಸ್ತೀನಿ. ಹೇಳೋದೇನು ಬಾಸ್? ಧೈರ್ಯ ತಗೊಳ್ಳಿ ಬಾಸ್, ಸಮರ್ಥ ಗುಲಾಬಿನ ಪಟಾಯಿಸ್ಬಿಟ್ಟ ಬಾಸ್. ಏನೋ ಹೇಳ್ತಿದ್ಯಾ? ಹೌದು ಬಾಸ್, ಅವನು ದಕೋಟ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಬಾಸ್ ಆ ಊರಿಗೆ. ಲೇ, ಅಲ್ಲಿವರೆಗೂ ಯಾಕೋ ಬಿಟ್ಟೆ? ಟೂರ್ ಹೋಗ್ತಾ ಇರೋದು ನಿಜಾನ? ಅದು ಬಾಸ್, ಗುಲಾಬಿನ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಜೀಪು ಅಲ್ಲಲ್ಲೇ ಕೆಡುತ್ತೆ, ರಾತ್ರಿ ಟೆಂಟ್ ಹಾಕೊಂಡು ಜಾಲಿಯಾಗಿದ್ದು ಆಮೇಲೆ ವಾಪಸ್ ಹೋಗ್ತೀವಿ. ವಾಪಸ್ ಬಂದಾಗ ನಿಂಗೆ ಸಿಗ್ತೀನಿ ಅಂತ ಫೋನ್ ಮಾಡಿ ಹೇಳ್ತಾ ಇದ್ದ ಬಾಸ್ ಅವನ ಫ್ರೆಂಡಿಗೆ. ಏನಾಯ್ತು? ಯಾರಾದ್ರೂ ನಿಮ್ ಜೊತೆ ಇರ್ಲಿ, ಯಾರಾದ್ರೂ ನಿಮ್ ಜೊತೆ ಇಲ್ದೇನೆ ಇರ್ಲಿ, ನಾವು ನಿಮ್ ಜೊತೆ ಇರ್ತೀವಿ. ನನ್ ಸಮಸ್ಯೆ ನೀವುಗಳು ನನ್ ಜೊತೆ ಇರೋದೇ ನನ್ ಸಮಸ್ಯೆ. ಅದೇನಾಯ್ತು ಅಂತ ಹೇಳಿ. ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು, ಹೊಡ್ದಾಯ್ತು, ಎಲ್ಲ ಹೊಡ್ದಾಯ್ತು. ಏನ್ರಿ ಅದು? ಇವ್ರು ನೋಡಿದ್ರೆ ಹಣ್ಣು ಹಾಳಾಗಿರೋ ತರ ಹಾಳಾಯ್ತು ಹಾಳಾಯ್ತು ಅಂತಿದ್ದಾರೆ, ನೀವು ಹಾಲು ಹೊಡೆದಿರೋ ತರ ಹೊಡೆದೋಯ್ತು ಹೊಡೆದೋಯ್ತು ಅಂತಿದ್ದೀರಾ, ಅದೇನು ಅಂತ ಕರೆಕ್ಟ್ ಹೇಳ್ಬಾರ್ದ? ಹಾಳಾಗೋಯ್ತು ನಿಮ್ ಸಂಸಾರ, ಹಾಳಾಗೋಯ್ತು ಹೊಡೆದೋಯ್ತು ನಿಮ್ ಸಂಸಾರ ಹೊಡೆದೋಯ್ತು. ಅಯ್ಯೋ ದೇವ್ರ, ನಿಮ್ದು ಅಮ್ಮಯ್ಯ ಅಂತೀನ, ಅದೇನು ಅಂತ ಕರೆಕ್ಟ್ ಆಗಿ ಹೇಳ್ರಿ. ಈಗ ನೀವಿಬ್ರು ಹೇಳಿಲ್ಲ ಅಂದ್ರೆ ನಾನೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಮಾಲಿನಿ ಅವ್ರೆ ಇಷ್ಟನ್ ಕೇಳ್ಕೊಳ್ತಾ ಇದಾರೆ, ತೋರಿಸ್ರಿ. ಆಯ್ತು ರೇಖಾ ಅವ್ರೆ. ತಗೊಳ್ಳಿ ಅಪೂರ್ಣ ಅವ್ರೆ. ತಳ್ಳು ಮಗ ಐಸಾ, ತಳ್ಳು ಮಗ ಐಸಾ, ತಳ್ಳು ಮಗ ಐಸಾ. ಬಾಯಿ ಮುಚ್ಚಿರಿ ಸಾಕು, ಐಸಾ ಗೀಸಾ ಅಂದ್ರೆ ಗುದ್ದು ಬಿಡ್ತೀನಿ ಇವಾಗ. ತಳ್ರಿ, ತಳ್ಳೋತರ ಡೌ ಮಾಡ್ಬೇಡಿ, ತಳ್ಳಿ. ಆ ಕಮಾಡ್ ಅಲಕ್ ಸ್ಟಾಪ್, ಅಲಕ್ ಸ್ಟಾಪ್. ನೋಡಿ ಗುಲಾಬಿ ಅವ್ರನ್ನ ಹಿಂದೆ ಕಳ್ಸಿಬಿಟ್ಟು ಹೆಂಗ್ ತಳ್ಳಿಸ್ತಾ ಇದ್ದಾನೆ ಗಾಡಿನ. ನಿಮಗ್ ಮನುಷ್ಯತ್ವ ಅನ್ನೋದೇ ಇಲ್ಲ, ನನ್ನ ಹತ್ರ ಈ ರೀತಿ ಗಾಡಿ ತಳಿಸ್ತಿದ್ರಲ್ಲ. ಏನಾಯ್ತು ಮೇಡಮ್, ಗಾಡಿ ತೊಳ್ತಾ ಇದೀರಾ, ಏನಾದ್ರೂ ಪ್ರಾಬ್ಲಮ್? ಇಲ್ಲ, ಚೆನ್ನಾಗೇ ಇದೆ, ಸುಮ್ನೆ ತೊಳ್ತಾ ಇದೀನಿ. ರೀ, ಕೆಟ್ಟೋಗಿದೆ. ಏ ಮೇಡಮ್, ನೀವ್ ಯಾಕೆ ತೊಳ್ತಾ ಇದೀರಾ? ಇವ್ರ ಮೆಕ್ಯಾನಿಕ್ ನೋಡ್ತಾ ಇರ್ರಿ. ನಿನ್ ತಲೆ ನೀವ್ ಯಾಕೆ ತೊಳ್ತಾ ಇದೀರಾ ಅಂದ್ರೆ
ನಿಮ್ ತಾತ ಬಂದ್ ತಳ್ತಾನ, ಈ ಅಪ್ಪ ಬೇರೆ ನನ್ ಕೈಲೆ ತಳಿಸ್ತಾ ಇದಾರೆ. ಅಯ್ಯೋ ಮೇಡಮ್, ಇವ್ರ ಮೆಕ್ಯಾನಿಕ್ ಮೆಕ್ಯಾನಿಕ್. ಅಯ್ಯೋ ಅವ್ರಿಗೆ ಹೇಳಿ ಅವ್ರಿಗೆ, ಸಾರ್ ಇವ್ರ ಮೆಕ್ಯಾನಿಕ್ ಸಾರ್. ಯಾರೋ ಬಡ್ಡಿ ಮಗ ಇಲ್ಲಿಗೂ ಬಂದ್ಬಿಟ್ಟ. ಯಾರಿ ನೀವು? ಸರ್, ನಮ್ದು ಉಪ್ಪು ಗ್ಯಾರೇಜ್ ಅಂತ. ಈ ರೋಡ್ ಅಲ್ಲಿ ಗಾಡಿ ಹಾಕೊಂಡು ಓಡಾಡ್ತಾ ಇರ್ತೀವಿ, ಯಾವ್ದಾದ್ರು ಗಾಡಿ ಕೆಟ್ಟೋದ್ರೆ ರೆಡಿ ಮಾಡಿ ರಿಪೇರಿ ಮಾಡಿ ಕಳಿಸ್ತೀವಿ. ಅಲ್ಲ ರೀ, ಅಪ್ಪು ಸರ್ ಹೆಸರು ಇಟ್ಕೊಂಡು ಗ್ಯಾರೇಜ್ ಓಪನ್ ಮಾಡಿದೀರಾ? ಅಪ್ಪು ಸರ್ ಫೋಟೋನೇ ಇಲ್ಲ. ಹೋಗ್ಲಿ ಬಿಡಿ, ಅಪ್ಪು ಸರ್ ಯಾವಾಗ್ಲೂ ಇಲ್ಲೇ ಇರ್ತಾರೆ. ಅದಾಗಲ್ಲ ಸರ್, ಈ ರೋಡ್ ಅಲ್ಲಿ ಹುಡುಗಿರನ್ನ ಕೂರ್ಸ್ಕೊಂಡ್ ಬರೋ ಗಾಡಿ ಬೇಕ್ ಬೇಕು ಅಂದ್ರೆ ಕೆಟ್ಟೋಗ್ತಿರುತ್ತೆ. ನೋಡಿ ಸರ್, ಇವತ್ತು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ನಿಮ್ಗೆ 50% ಡಿಸ್ಕೌಂಟ್. ಓ ಹೌದಾ, ತುಂಬಾ ಥ್ಯಾಂಕ್ಸ್. ನಿಮ್ ಉಪಕಾರ ನಮ್ಗೇನು ಬೇಡ, ಬಂದರೆ ಹಂಗೆ ವಾಪಸ್ ಹೋಗ್ಬಿಡಿ. ನೀವು ಸುಮ್ನೆ ಇರ್ರಿ, ಇವ್ರು ನೋಡಕ್ ಮೆಕ್ಯಾನಿಕಲ್ ತರ ಇದಾರ, ಮುಖ ಮುಚ್ಕೊಂಡು ಒಳ್ಳೆ ಡಕಾಯಿತಿ ಇದ್ದಂಗಿದಾರೆ, ವಾಪಸ್ ಹೋಗ್ರಿ. ಸರ್ ಸರ್, ನೆಕ್ಸ್ಟ್ ತಿಂಗಳು ಇವ್ರದ್ದು ಮದ್ವೆ ಇದೆ ಸರ್, ಟ್ಯಾನ್ ಆಗ್ಬಿಡ್ತಾರೆ ಅಂತ ಮುಖ ಮುಚ್ಕೊಂಡಿದಾರೆ ಅಷ್ಟೇ. ಪರವಾಗಿಲ್ಲ ಪರವಾಗಿಲ್ಲ ಸಂಬರ್, ತಳ್ಬೇಕಾಗಿರೋದು ನಾನು ನೀವಲ್ಲ, ಸುಮ್ನೆ ನಿಂತ್ಕೊಳ್ಳಿ ಅಣ್ಣ. ಬನ್ನಿ ಬನ್ನಿ ಮೆಕ್ಯಾನಿಕ್ ಅಣ್ಣ, ಬನ್ನಿ ಬನ್ನಿ. ಮೇಡಮ್ ಅಣ್ಣ ಅಲ್ಲ, ಅಲಕ್. ಅಲಕ್ ಅಣ್ಣ, ಸರಿ ಅಣ್ಣ, ಬನ್ನಿ ಬನ್ನಿ ಬನ್ನಿ. ಮತ್ತೆ ಅಣ್ಣ ಅಂತೀರಾ? ಬನ್ನಿ ಅಣ್ಣ. ಅಲ ಏಯ್,